ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಪ್ರಧಾನಿ ಮೋದಿ ವಿರುದ್ಧ ಅಮಿತ್ ಶಾಗೆ ಸಿಟ್ಟಿದೆಯೇ ತಮಿಳು ಪ್ರಧಾನಿ ಹೇಳಿಕೆ ಕೊಟ್ಟಿದ್ದು ಯಾಕೆ ಅಮಿತ್ ಶಾ ತಮಿಳುನಾಡು ಸಿಎಂ ಸ್ಟಾಲಿನ್ ಕೊಟ್ಟ ತಿರುಗೇಟ್ ಏನು ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಎಲ್ಲಾ ಪಕ್ಷಗಳು ತಯಾರಿಯನ್ನ ಮಾಡ್ಕೊಂಡಿದ್ದಾವೆ ಈಗಾಗ್ಲೇ ಬಿ ಜೆ ಪಿ ವಿರೋಧಿ ಬಣ ಒಂದು ಅಥವಾ ಬಿ ಜೆ ಪಿ ಬಣ ಒಂದು ಬಿ ಜೆ ಪಿ ಮಿತ್ರ ಪಕ್ಷಗಳ ಬಣ ಒಂದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಎಲ್ಲ ಪಕ್ಷಗಳು ವಿಶೇಷವಾಗಿ ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ದಕ್ಷಿಣ ಭಾರತೀಯರ ಮನವನ್ನು ಗೆಲ್ಲಬೇಕು ಅಂತ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಸೋತ ಮೇಲೆ ವಿಧಾನಸಭಾ ಚುನಾವಣೆ ಸೋತ ಮೇಲೆ ಬಿ ಜೆ ಪಿಯ ಕಣ್ಣು ಈಗ ನೆರೆಯ ಪಕ್ಕದ ತಮಿಳ್ನಾಡ ಮೇಲೆ ಬಿದ್ದಿದೆ ಇತ್ತೀಚೆಗಷ್ಟೇ ಚೆನ್ನೈ ಮತ್ತು ವೆಲ್ಲೂರಲ್ಲಿ ಏನು ಪ್ರಚಾರವನ್ನು ಆರಂಭಿಸಿದ ಸಭೆಯನ್ನು ಮಾಡಿದರು ಅಮಿತ್ ಶಾ ಅವರು ಬಂದಿದ್ದು ಈ ವೇಳೆ ಮುಂದಿನ ದಿನಗಳಲ್ಲಿ ತಮಿಳಿನ ವ್ಯಕ್ತಿ ಪ್ರಧಾನಿ ಆಗ್ತಾರೆ ತಮಿಳಿನ ವ್ಯಕ್ತಿಯನ್ನು ಪ್ರಧಾನಿ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದರು ನಿಜಕ್ಕೂ ಕೂಡ ಇದು ಸಾಧ್ಯನಾ ಯಾಕೆ ತಮಿಳ್ನಾಡ ತಮಿಳಿಗರನ್ನು ಪ್ರಧಾನಿ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿದರು ಈ ಹೇಳಿಕೆ ಕೊಟ್ಟಿದ್ದು ಯಾಕೆ ಅನ್ನೋದು ಚರ್ಚೆ ಆಯಿತು ನರೇಂದ್ರ ಮೋದಿ ಅವರು ಈಗ ಪ್ರಧಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿ ಅಭ್ಯರ್ಥಿ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಒಂದು ವೇಳೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಿಂದ ಇಳಿಸಿದ್ರೆ ಇದು ನಾಟ್ ಪಾಸಿಬಲ್ ಸದ್ಯಕ್ಕೆ ಇಳಿಸಿದ್ರೆ ಯಾಕಂದ್ರೆ ಅಮಿತ್ ಶಾ ಹೇಳಿರೋದ್ರಿಂದ ಈ ಒಂದು ಚರ್ಚೆ ಬರ್ತಾ ಇದೆ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ಇದೆ ಅಥವಾ ಇನ್ನೂ ಮುಂದಕ್ಕೆ ಹೋಗಿ ಅಮಿತ್ ಶಾ ಅವರೇ ಪ್ರಧಾನಿ ಆಗಬಹುದು ಅನ್ನೋ ಚರ್ಚೆ ಇದೆ ಅಂದರೆ ಅಮಿತ್ ಶಾ ಯೋಗಿ ಮೋದಿ ಇವರೆಲ್ಲರೂ ಪ್ರಧಾನಮಂತ್ರಿ ಹುದ್ದೆಯನ್ನು ಅನುಭವಿಸೋದಕ್ಕೆ ಒಬ್ಬೊಬ್ರು ಹತ್ತತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಬಹುದು ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಕಂಟಿನ್ಯೂಟಿಯಾಗಿ ಇವರೇ ಪ್ರಧಾನಮಂತ್ರಿ ಹುದ್ದೆಯನ್ನು ಹಂಚ್ಕೊಳ್ತಾರೆ ಹಾಗಾದರೆ ಬಿ ಜೆ ಪಿಯವರು ತಮಿಳುನಾಡಿನ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಹೇಗೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಈ ನಡುವೆ ಈ ಒಂದು ಹೇಳಿಕೆಗೆ ಅಮಿತ್ ಶಾ ಅವರ ಹೇಳಿಕೆಗೆ ಸ್ಟಾಲಿನ್ ತಮಿಳ್ನಾಡಿನ ಸಿ ಎಂ ಸ್ಟಾಲಿನ್ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಅಮಿತ್ ಶಾಗೆ ಸಿಟ್ಟಿದೆ ಯಾಕೆ ಸಿಟ್ಟು ನರೇಂದ್ರ ಮೋದಿಯವ್ರನ್ನ ಕಂಡ್ರೆ ಪಾಪ ಅಮಿತ್ ಶಾಗೆ ಆಗಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಅಟ್ ಪ್ರೆಸೆಂಟ್ ಮೋದಿಯವರು ಪ್ರಧಾನಿ ಆಗಿದ್ದಾರೆ ನಾವು ತಮಿಳವ್ರನ್ನ ಪ್ರಧಾನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಕೂಡ ಸ್ವಾಗತಾರ್ಹ ನಾವು ಒಪ್ಪುವಂಥದ್ದು ಆದರೆ ಸಿಟ್ಟಿದೆಯಾ ಈ ರೀತಿ ಹೇಳಿಕೆ ಯಾಕೆ ಕೊಟ್ಟರು ನರೇಂದ್ರ ಮೋದಿಗೂ ಅಮಿತ್ ಶಾಗೂ ಆಗಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ಟಾಲಿನ್ ಒಂದು ರೀತಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗೋಯ್ತು ಅಮಿತ್ ಶಾ ಅವರ ಈ ಹೇಳಿಕೆ ಹೌದು ಬಿ ಜೆ ಪಿಗೆ ನೆಲೆನೇ ಇಲ್ಲ ತಮಿಳ್ನಾಡಿನಲ್ಲಿ ಯಾರನ್ನು ಪ್ರಧಾನಿ ಮಾಡ್ತಾರೆ ಆಗಿದ್ದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾಡ್ತಾರಾ ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಚುನಾವಣೆಗೆ ಮಾಡ್ತಾರಾ ಅಥವಾ ಅದಾದ ಮತ್ತೆ ಎರಡು ಸಾವಿರ ಮೂವತ್ತ್ನಾಲ್ಕಕ್ಕೆ ಅಂದ್ರೆ ಮಾಡ್ತಾರೆ ಯಾವಾಗ ಮುಂದಿನ ದಿನಗಳಲ್ಲಿ ಅಂದರೆ ಯಾವಾಗ ಅನ್ನೋದನ್ನ ಹೇಳಿಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆನೋ ಮೂವತ್ತು ವರ್ಷ ಆದಮೇಲೆನೋ ಡೋಂಟ್ ನೋ ಹಾಗಿದ್ರೆ ಯಾರಿದ್ದಾರೆ ಸಮರ್ಥರು ತಮಿಳುನಾಡಿಂದ ಪ್ರಧಾನಿ ಆಗುವಂಥ ಅಭ್ಯರ್ಥಿ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿರಬಹುದು ಆದರೆ ಬಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿಗಳನ್ನೇ ಪ್ರಧಾನಿಯನ್ನಾಗಿ ಮಾಡಬೇಕಲ್ವಾ ಹಾಗಾಗಿ ಬಿ ಜೆ ಪಿಯ ಅಭ್ಯರ್ಥಿ ಯಾರಿದ್ದಾರೆ ತಮಿಳುನಾಡಲ್ಲಿ ಪ್ರಧಾನಿ ಆಗುವಂಥದ್ದು ಚರ್ಚೆ ಆಗ್ತಾ ಇದೆ ಅಮಿತ್ ಶಾ ಅವರ ಈ ಮಾತು ಯಾವ ಒಂದು ಕಾಂಟೆಸ್ಟಲ್ಲಿ ಹೇಳಿದ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಒಂದು ರೀತಿ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ ಸೊ ನೋಡೋಣ ಯಾರು ಸಮರ್ಥರಿದ್ದಾರೆ ಪ್ರಧಾನಮಂತ್ರಿ ಆಗಬಲ್ಲ ವ್ಯಕ್ತಿ ತಮಿಳುನಾಡಲ್ಲಿ ಯಾರಿದ್ದಾರೆ ನರೇಂದ್ರ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಅನ್ನೋ ಒಂದು ಚರ್ಚೆ ಒಂದು ಪ್ರಚಾರ ಕ್ಯಾಂಪೇನ್ ಕೂಡ ಆಗ್ತಾ ಇದೆ ಅಷ್ಟು ಸುಲಭವಾಗಿ ಯೋಗಿಯವರನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಬಿಟ್ಟುಕೊಡುತ್ತಾ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ನಂಬದ ತಮಿಳ್ನಾಡನ್ನು ಪ್ರಧಾನಿ ಮಾಡ್ತಾರ ಬಿ ಜೆ ಪಿಯವರು ನಿಮ್ಮ ಪ್ರಕಾರ ಅಮಿತ್ ಶಾ ಹೇಳಿದ್ದು ಈ ರೀತಿಯ ಹೇಳಿಕೆ ತಮಿಳ್ನಾಡವರನ್ನು ಪ್ರಧಾನಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಒಪ್ಬೋದ ಯಾರು ಆಗಬಹುದು ಆಗಿದ್ದರೆ ನರೇಂದ್ರ ಮೋದಿ ಯೋಗಿ ಅಮಿತ್ ಶಾ ಇವರನ್ನು ಬಿಟ್ಟು ಬೇರೆ ಯಾರು ಪ್ರಧಾನಿ ಆಗಬಹುದು ಬಿ ಜೆ ಪಿಯಲ್ಲಿ ತಮಿಳ್ನಾಡಿನವರು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ